ಮಸೀದಿ ಮಂದಿರದ ನಡುವಿನ ಜಟಾಪಟಿ ಜೋರಾಗ್ತಾ ಇದೆ. ಯಾಕೆ ಅಂತಂದರೆ ಹೊರಗಿನಿಂದ ಬಂದಂತಹ ಮುಸಲ್ಮಾನ ದೊರೆಗಳು ಇಲ್ಲಿದ್ದಂತಹ ದೇವಸ್ಥಾನಗಳನ್ನು ಕೆಡವಿ ಅದರ ಮೇಲೆ ಮಸೀದಿಗಳನ್ನು ಕಟ್ಟಿದ್ದಾರೆ. ಈಗ ನಾವು ಅಂತಹ ದೇವಸ್ಥಾನಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ನಾವು ಪೂಜೆಯನ್ನು ಸಲ್ಲಿಸ್ತೇವೆ ಅನ್ನುವಂತಹ ಒಂದು ರೀತಿಯಾದಂತಹ ಹೊಸ ಬಿರುಗಾಳಿ ರಾಷ್ಟ್ರಾದ್ಯಂತ ಬೀಸ್ತಾ ಇದೆ. ಈ ಮಧ್ಯೆ ಜ್ಞಾನವಾಪಿ ಆಯಿತು ಮತ್ತು ಮಥುರಾ ಆಯಿತು, ಇದೇ ರೀತಿ ಹಲವಾರು ದೇವಸ್ಥಾನಗಳು ಮಸೀದಿಯ ಒಳಗಡೆ ಹುದುಗಿ ಹೋಗಿವೆ ಅನ್ನುವಂತಹ ಮಾತಿದೆ. ಕರ್ನಾಟಕಕ್ಕೂ ಕೂಡ ಇದು ವ್ಯಾಪಿಸಿದೆ, ಎಸ್ಪೆಷಲಿ ಮಂಗಳೂರು. ಎಸ್, ಮಂಗಳೂರು ಮಳಲಿ ದರ್ಗಾದ ಒಳಗಡೆ ಮಠ ಇದೆ ಆ್ಯಂಡ್ ಅಲ್ಲಿ ದೇವಸ್ಥಾನ ಇದೆ ಅಂತ ಈ ವಿಚಾರ ಈಗ ಸಿಕ್ಕಾಪಟ್ಟೆ ದೊಡ್ಡದಾಗ್ತಾ ಇದೆ. ಅದು ಜುಮ್ಮಾ ಮಸೀದಿಯೋ ಅಥವಾ ಶಿವಮಂದಿರವೋ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಮಂಗಳೂರು ಮಳಲಿ ದರ್ಗಾ ಸ್ಥಳದಲ್ಲಿ ಮಠ ಇತ್ತ, ಲಿಂಗಾಯತ ಸಂಪ್ರದಾಯದ ಆಚರಣೆ ಇತ್ತ, ಶೈವ ಸಂಪ್ರದಾಯದಂತೆ ಆರಾಧನೆ ಆಗ್ತಾ ಇತ್ತ, ಜಪ ತಪ ಹೋಮಗಳು ದರ್ಗಾ ಸ್ಥಳದಲ್ಲಿ ನಡೆದಿದ್ವಾ, ತಾಂಬೂಲ ಪ್ರಶ್ನೆ ನಂತರ ನಡೆಯುತ್ತಾ ಅಷ್ಟಮಂಗಲ ಪ್ರಶ್ನೆ. ಇದು ಜುಮ್ಮಾ ಮಸೀದಿಯೋ ಅಥವಾ ಶಿವ ಮಂದಿರವೋ? ಮಂಗಳೂರು ಮಳಲಿ ದರ್ಗಾ ಸ್ಥಳದಲ್ಲಿ ತಾಮಠ, ಇದು ಲಿಂಗಾಯತ ಸಂಪ್ರದಾಯದ ಆಚರಣೆಯ ಮಠ ಅಂತ ಹೇಳಲಾಗ್ತಾ ಇದೆ. ಶೈವ ಸಂಪ್ರದಾಯದಂತೆ ಆರಾಧನೆ ಆಗ್ತಿತ್ತ, ಜಪ ತಪ ಹೋಮಗಳು ದರ್ಗಾ ಇರುವಂತಹ ಈ ಸ್ಥಳದಲ್ಲಿ ನಡೀತಾ ಇದ್ವ, ತಾಂಬೂಲ ಪ್ರಶ್ನೆ ನಂತರ ನಡೆಯುತ್ತಾ ಅಷ್ಟಮಂಗಲ ಪ್ರಶ್ನೆ. ಶಿವಸನ್ನಿಧಿಯ ಮಾಹಿತಿ ನೀಡಿದ್ದಾರೆ ಕೇರಳದ ದೈವಜ್ಞ. ತಾಂಬೂಲ ಪರೀಕ್ಷೆ ನಡೆಸಿದ ಕೇರಳದ ಗೋಪಾಲಕೃಷ್ಣ ಪಣಿಕ್ಕರ್, ಅಷ್ಟಮಂಗಲ ಪರೀಕ್ಷೆಯ ಸಲಹೆ ನೀಡಿರುವ ಕೇರಳದ ಪಣಿಕ್ಕರ್, ಅಷ್ಟಮಂಗಲ ಪೂಜೆಗೆ ಸಜ್ಜಾಗಿರುವ ವಿಶ್ವ ಹಿಂದೂ ಪರಿಷತ್, ಜುಮ್ಮಾ ಮಸೀದಿ ಸರ್ವೆಗೂ ಕೂಡ ಆಗ್ರಹ ಮಾಡುತ್ತಾ ವಿಶ್ವ ಹಿಂದೂ ಪರಿಷತ್, ಅಷ್ಟಮಂಗಲದ ಪೂಜೆಗೆ ಜಿಲ್ಲಾಡಳಿತ ಅವಕಾಶ ಕೊಡುತ್ತಾ ಅಷ್ಟಮಂಗಲ ಪ್ರಶ್ನೆಗೆ ಹಿಂದೂ ಸಂಘಟನೆಗಳು ಹೋರಾಟ ಮಾಡ್ತಾವ. ಮಂಗಳೂರು ಮಳಲಿ ಜುಮ್ಮಾ ಮಸೀದಿ ಭವಿಷ್ಯ ಏನಾಗುತ್ತೆ? ಸಾನ್ನಿಧ್ಯ ಇದೆ, ಪೂರ್ವಕಾಲದಲ್ಲಿ ಗುರುಮಠದ ಸಂಪ್ರದಾಯದಲ್ಲಿ ಆರಾಧನೆ ಮಾಡಿದ ಸಾನ್ನಿಧ್ಯ ಆ ಜಾಗೆಯಲ್ಲಿ ಉಂಟು. ಇನಿ ಅದು ಮುಂದಕ್ಕೆ ಯಾವ ರೀತಿಯಲ್ಲಿ ಬೇಕು ಅನ್ನೋದು ವಿಶದವಾದ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಎಲ್ಲ ಚಿಂತನೆ ಮಾಡಿದ ಮೇಲೆ ಗೊತ್ತಾಗು. ಅದರಲ್ಲಿ ಚರಿತ್ರ ಚಿಂತನೆ ಕಾರ್ಯಗಳೆಲ್ಲ ಮಾಡಲಿಕ್ಕೆ ಉಂಟು. ಯಾವ ಕಾಲದಲ್ಲಿ ಯಾವ ವಂಶದವರು ಯಾವ ರಾಜರ ಆಡಳಿತದಲ್ಲಿ
ಅದೆಲ್ಲ ನೋಡ್ಲಿಕ್ಕೆ ಉಂಟು. ಅದು ತಾಂಬೂಲ ಪ್ರಶ್ನೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ವಿಶದವಾದ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡಿ ಮುಂದಕ್ಕೆ ಅದು ಸರಿಯಾದ ರೀತಿಯಲ್ಲಿ ಹೇಗೆ ಬೇಕು, ಯಾವ ರೀತಿಯಲ್ಲಿ ಬೇಕು ಅನ್ನೆಲ್ಲ ನೋಡ್ಲಿಕ್ಕೆ ಉಂಟು. ಅದು ನನಗೆಲ್ಲ, ಅದು ಕಮಿಟಿ ಅವರತ್ರ ಕೇಳಬೇಕಾದ ಪ್ರಶ್ನೆ. ಹಾ ಹೇಳಿದೆ, ಅಷ್ಟಮಂಗಲ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಆಯ್ತು. ಇದೆಲ್ಲ ಜವಾಬ್ದಾರಿ ಅವರಿಗೆ, ಊರಿನವರದ ಊರಿನವರ ಜವಾಬ್ದಾರಿಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಚರಿತ್ರ ಚಿಂತನೆ ಮಾಡಬೇಕು, ಅದೇ ಬೋಧನೆ ಮಠದ ಚಿಂತನೆ ಮಾಡಬೇಕು, ಗುರು ಚಿಂತನೆ ಮಾಡಬೇಕು, ಎಲ್ಲವೂ ಮಾಡಲಿಕ್ಕೆ ಉಂಟು. ಎಲ್ಲರೂ ಒಟ್ಟಿಗೆ ಸಹಕರಣದ ಒಟ್ಟಿಗೆ ಯಾವ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಆ ಚೈತನ್ಯ ಮೇಲೆ ಬರಬೇಕು ಅಂತ ಪ್ರಾರ್ಥನೆ ಮಾಡುವುದು ಮಾತ್ರ. ಯಾವ ದೇವ ಸಾನ್ನಿಧ್ಯ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ಅದರಲ್ಲಿ ಇರುವ ಒಂದು ಸಾನ್ನಿಧ್ಯ ಅಂತ ಶೈವ ಸಂಪ್ರದಾಯದಲ್ಲಿ ಆರಾಧನೆ ಮಾಡುವ ಒಂದು ಗುರುವಿನ ಪದ್ಧತಿಯಲ್ಲಿ ನಡೆದ ಆರಾಧನೆ ಅದು ಪೂರ್ವಕಾಲದಲ್ಲಿ. ಆ ಶೈವ ಸಂಪ್ರದಾಯ ಪದ್ಧತಿಯಲ್ಲಿ ಆರಾಧನೆ ಮಾಡಿದ ಗುರು ಯಾರು, ಯಾವ ಕಾಲದಲ್ಲಿ, ಯಾವ ರೀತಿಯಲ್ಲಿ ಅದನ್ನ ಹುಡುಕಲಿಕ್ಕೆ ಯಾವ ಅಷ್ಟಮಂಗಲ ಪ್ರಶ್ನೆ ಹೇಳೋದು. ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸೂಕ್ತ ಚಿಂತನೆ ಆಗ್ತದೆ. ಅದೇ ಅಣ್ಣ ಹೇಳೋದು, ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಮಾಡೋದಕ್ಕೆ ಪ್ರಸ್ತುತವಾಗಿ ನಾವುಗಳು ತಾಂಬೂಲ ಪ್ರಶ್ನೆ ಇಟ್ಟಂತಹ ಚಿಂತನೆಗಳು ಯಾವುದು ಅಂತ ಕೇಳಿದ್ರೆ, ನಮಗೆ ಸಾನ್ನಿಧ್ಯ ಉಂಟಾ, ದೇವರ ದಯ ಉಂಟೋ, ಮತ್ತು ಆ ಸಾನ್ನಿಧ್ಯಗಳು ಹೇಗೆ ಮುಂದಕ್ಕೆ ನಮಗೆ ಒದಗಿ ಬರ್ತದೆ ಎನ್ನುವುದರ ಬಗ್ಗೆ ನಾವು ಚಿಂತನೆ ಮಾಡಿದಾಗ ಬಹಳ ಸ್ಫುಟವಾಗಿ ನಮಗೆ ಸಾನ್ನಿಧ್ಯ ಉಂಟು ಎನ್ನುವುದು ಚಿಂತನೆಯಾಯಿತು. ಸಾನ್ನಿಧ್ಯ ಉಂಟು ಅಂತ ಚಿಂತನೆಯಾದ ಸಂದರ್ಭದಲ್ಲಿ ನಾವು ಗಮನಿಸಲಿಕ್ಕಿರುವಂಥದ್ದು, ಇದನ್ನು ಇನ್ನು ನಾವುಗಳು ಹೇಗೆ ವೃದ್ಧಿ ಮಾಡಿಕೊಂಡು ಅದಕ್ಕೆ ಪೂರಕವಾಗಿರುವಂತಹ ವ್ಯವಸ್ಥೆಯನ್ನು ನಾವುಗಳು ಮಾಡಿಕೊಂಡು ಹೋಗಬೇಕು ಎನ್ನುವುದು ನಮ್ಮ ಗಮನಕ್ಕೆ ಬಂದಿದೆ. ಅದು ಭಜನೆ ಇರಬಹುದು ಅಥವಾ ದೀಪ ನಮಸ್ಕಾರಗಳಿರಬಹುದು, ಮತ್ತು ಅದಕ್ಕಿರುವಂತಹ ವಿಘ್ನಗಳ ನಿವಾರಣೆಗಾಗಿ ನಾವು ಗಣಪತಿ ಹೋಮ ಮಾಡ್ತೇವೆ. ಈ ಎಲ್ಲ ಸತ್ಕರ್ಮಗಳಿಂದ ನಾವು ಇನ್ನಷ್ಟು ಸಾನ್ನಿಧ್ಯವನ್ನು ಹತ್ತಿರಕ್ಕೆ ತಗೊಂಡು ಬರುವಂತಹ ಒಂದು ಪ್ರಯತ್ನಗಳು ನಡೆಯುತ್ತದೆ. ಆ ದೃಷ್ಟಿಯಿಂದ ನಮಗೆ ಸಾನ್ನಿಧ್ಯ ರಾಶಿ ಬಹಳ ಸ್ಫುಟವಾಗಿ ಬಂದಿದೆ, ಮತ್ತು ಸೌಹಾರ್ದತೆಗೂ ಇದು ಕಾರಣವಾಗಬಹುದು ಅನ್ನುವುದು ಕೂಡ ನಮಗೆ ಸಾನ್ನಿಧ್ಯ ರಾಶಿಯಿಂದ ಸ್ಫುಟವಾಗಿ ಬಂದಿದೆ. ನಮಗೆ ಈಗ ಪ್ರಸ್ತುತವಾಗಿರುವಂತಹ ಸನ್ನಿವೇಶ ನಾವು ಮಾಧ್ಯಮಗಳಲ್ಲಿ ಅದನ್ನ ಕಂಡ ಸಂದರ್ಭದಲ್ಲಿ ಅವರಿಗೂ ಆ ಗಮನಗಳು ಹೋಗುತ್ತೆ, ಹಾಗಾಗಿ ಅವರುಗಳು ಮಾಧ್ಯಮವನ್ನು ಗಮನಿಸ್ತಾರೆ. ಈ ಶಾಸ್ತ್ರವತ್ತು ನಾವು ಚಿಂತಿಸಿದ್ರಿಂದ ಅವರಿಗೂ ಆ ಗಮನಗಳು ಹೋಗುವುದರಿಂದ ಅವರುಗಳು ಕೂಡ ಒಂದು ಒಳ್ಳೆಯ ಭಾವನೆಗೆ ಬಂದು ಅದನ್ನು ಬಿಟ್ಟುಕೊಡುವ ಸಾಧ್ಯತೆಯೂ ಇದೆ ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ. ಒಂದು ಶಿವನ ಸಾನ್ನಿಧ್ಯ ಇದೆ ಎನ್ನುವುದು ಗೋಚರವಾಗಿದೆ, ಮತ್ತು ಹಿಂದಿನಿಂದ ವಾದಿರಾಜ ಗುರು ಸಾರ್ವಭೌಮರು ಓಡಾಟ ಮಾಡಿದಂತಹ, ಅವರು ತಪಸ್ವಿಗಳಾಗಿ ಈ ಮಣ್ಣಿನಲ್ಲಿ ಓಡಾಟ ಮಾಡಿದರ ಪರಿಣಾಮದ ಫಲವಾಗಿ ಇಲ್ಲಿ ಶಿವನ ಸಾನ್ನಿಧ್ಯವು ಮತ್ತು ದುರ್ಗೆಯ ಸಾನ್ನಿಧ್ಯವು ಮತ್ತು ಸ್ಕಂದ ಅರ್ಥಾತ್ ಸುಬ್ರಹ್ಮಣ್ಯನ ಸಾನ್ನಿಧ್ಯವು ಅದರಲ್ಲಿ ಇದೆ ಎನ್ನುವುದು ಸ್ಫುಟವಾಗಿ ಬಂದಿದೆ. ಕಳೆದ ಹಲವಾರು ದಿವಸಗಳಿಂದ ಅದು ನಮ್ಮದು ಹಿಂದೂಗಳ ಮಂದಿರ, ಅಲ್ಲಿ ದೇವತಾ ಸಾನ್ನಿಧ್ಯ ಇತ್ತು ಎಂಬುವಂತಹ ದೃಷ್ಟಿಯಿಂದ ನಾವು ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮನವಿಗಳನ್ನು ಮಾಡುವಂಥ ಯೋಚನೆಯನ್ನು ಮಾಡಿದ್ದೀವಿ. ಅದರ ಪೂರ್ವಭಾವಿಯಾಗಿ ಆ ದೇವಸ್ಥಾನದಲ್ಲಿ ಆ ಸಾನ್ನಿಧ್ಯದಲ್ಲಿ ದೇವತಾ ಸಾನ್ನಿಧ್ಯ ಇದೆಯಾ ಮತ್ತು ಯಾವ ದೇವರ ಅಲ್ಲಿ ಆರಾಧನೆ ಆಗ್ತಾಯಿತ್ತು ಎಂಬುದು ನಮಗೆ ಬೇಕಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಗೋಪಾಲಕೃಷ್ಣ ಮಣಿಕರ್ ಎಂಬ ಕೇರಳದ ಪ್ರಸಿದ್ಧ ಜ್ಯೋತಿಷ್ಯರ ಮುಖಾಂತರ ನಾವು ತಾಂಬೂಲ ಪ್ರಶ್ನೆಯನ್ನು ಇವತ್ತು ಇಟ್ಟಿದ್ದೇವೆ. ಆ ತಾಂಬೂಲ ಪ್ರಶ್ನೆ